ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ನೇಹಿತರಿಗೂ ರಾಕೇಶ್ ಮುಗ್ದಮ್ ಎಸ್ಎಸ್ ಕ್ಲಾಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವಿವಿಧ ವ್ಯವಹಾರದ ಸಂಘಟನೆಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ಚರ್ಚಿಸೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಪ್ರಶ್ನೆ ಸಂಖ್ಯೆ 1, ಬಿಟ್ಟಿರುವ ಜಾಗಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ಅದರಲ್ಲಿ ಒಂದನೇದು, ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ವ್ಯಾಪಾರಿ ಸಂಸ್ಥೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ, ಏಕ ಮಾಲೀಕತ್ವದ ಸಂಸ್ಥೆಗಳು ಅಂತ ಕರೆಯಲಾಗ್ತದೆ. ಇನ್ನು ಪಾಲುಗಾರಿಕೆಯ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗಲು ಡ್ಯಾಶ್ರಲ್ಲಿ ಪಾಲುಗಾರಿಕಾ ಸಂಸ್ಥೆಯ ಕಾನೂನು ಜಾರಿಗೆ ಬಂದಿತ್ತು. ಇದಕ್ಕೆ ಸರಿಯಾದ ಉತ್ತರ 1932. ಇನ್ನು ಮೂರನೇ ಪ್ರಶ್ನೆ, ಹಣಕಾಸಿನ ವ್ಯವಹಾರ ಮಾಡುವ ಪಾಲುಗಾರಿಕ ಸಂಸ್ಥೆಯ ಗರಿಷ್ಠ ಡ್ಯಾಶ್ ಪಾಲುಗಾರರಿಗೆ ಸೀಮಿತವಾಗಿರ್ತದೆ. ಇದಕ್ಕೆ ಸರಿಯಾದ ಉತ್ತರ 10 ಪಾಲುದಾರರಿಗೆ ಸೀಮಿತವಾಗಿರ್ತಕ್ಕಂಥದ್ದು. ಇನ್ನು ನಾಲ್ಕನೇದು, ಹಿಂದೂ ಅವಿಭಕ್ತ ಕುಟುಂಬದ ವ್ಯವಹಾರ ಸಂಸ್ಥೆಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವರನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಕರ್ತ ಅಂತ ಕರೆಯಲಾಗ್ತದೆ. ಯಾವುದ್ರಿ ಕರ್ತ ಅಂತ ಕರೆಯಲಾಗ್ತದೆ. ಇನ್ನು ಐದನೇದು, ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಅಂದರೆ ಡ್ಯಾಶ್ ಆಗಿರ್ತದೆ. ಯಾವುದಂದ್ರೆ ಹಿಂದೂ ಅವಿಭಕ್ತ ಕುಟುಂಬದ ವ್ಯವಹಾರಗಳ ಸಂಸ್ಥೆಗಳು, ಹಿಂದೂ ಅವಿಭಕ್ತ ಕುಟುಂಬದ ವ್ಯವಹಾರದ ಸಂಸ್ಥೆಗಳಾಗ್ಯದ. ಇನ್ನು ಆರನೇ ಪ್ರಶ್ನೆ, ಡ್ಯಾಶ್ ಮಾಲೀಕರು ವ್ಯವಹಾರಗಳಲ್ಲಿ ಉಂಟು ಮಾಡುವ ಎಲ್ಲ ನಷ್ಟಗಳಿಗೂ ಹೊಣೆಗಾರರಾಗಿರ್ತಾರೋ? ಇದಕ್ಕೆ ಸರಿಯಾದ ಉತ್ತರ ಏಕ ಮಾಲೀಕತ್ವದ ಸಂಸ್ಥೆಗಳು. ಇವೆಲ್ಲ ಪ್ರಶ್ನೆಗಳು ಇರುವ ಉತ್ತರಗಳನ್ನೆಲ್ಲಾಗಿದೆ, ವಿದ್ಯಾರ್ಥಿಗಳನ್ನು ನೋಡಿಕೊಂಡು ಬರೆದುಕೊಳ್ಬೇಕಾಗ್ತದೆ. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 2, ಪ್ರತಿಯೊಂದಕ್ಕೂ ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸಿ ಇರ್ತದೆ. ನೋಡಿರಿ, ಪ್ರತಿಯೊಂದಕ್ಕೂ ಒಂದೆರಡು ವಾಕ್ಯ ಉತ್ತರಿಸಿದಾಗ ಅದರಲ್ಲಿ ಮೊದಲನೇ ಬರ್ತಕ್ಕಂಥದ್ದು, ವಿವಿಧ ರೀತಿಯ ವ್ಯವಹಾರ ಸಂಘಟನೆಗಳಲ್ಲಿ ಮುಖ್ಯವಾದವುಗಳು ಯಾವುವು? ಅದರಲ್ಲಿ ಮೊದಲನೇ ಬರ್ತಕ್ಕಂಥದ್ದು ಏಕ ಮಾಲೀಕತ್ವದ ಸಂಸ್ಥೆಗಳು, ಎರಡನೇದು ಪಾಲುದಾರಿಕೆಯ ಸಂಸ್ಥೆಗಳು, ಮೂರು ಹಿಂದೂ ಅವಿಭಕ್ತ ಕುಟುಂಬದ ಸಂಸ್ಥೆಗಳು, ನಾಲ್ಕನೇದು ಸಹಕಾರ ಸಂಘಗಳು, ಆಮೇಲೆ ಐದನೇದು ಕೂಡು ಬಂಡವಾಳದ ಸಂಸ್ಥೆಗಳು ಆಗಿರ್ತವೆ. ಇನ್ನು ಎರಡನೇ ಪ್ರಶ್ನೆ, ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಗ್ರಾಹಕರಿಗೆ ಹೇಗೆ ಸಹಾಯವನ್ನು ಮಾಡುತ್ತವೆ? ನೋಡಿ, ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಗ್ರಾಹಕರಿಗೆ ಬೇಕಾಗಿರ್ತಕ್ಕಂಥ ದೈನಂದಿನ ಇಷ್ಟಗಳನ್ನು ಅರಿತು ಅವುಗಳನ್ನು ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಇನ್ನು ವಸ್ತುಗಳನ್ನು ಸರಬರಾಜು ಮಾಡುವ ಮೂಲಕ ಗ್ರಾಹಕರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಇನ್ನು ಪಾಲುಗಾರಿಕಾ ಸಂಸ್ಥೆ ಎಂದರೇನು? ನೋಡಿ, ಯಾವ ಪಾಲುಗಾರಿಕಾ ಸಂಸ್ಥೆ ಅಂತ ಎದಕ್ಕೆ ಕರೆಯಲಾಗ್ತದೆ ಅಂದರೆ, ಗರಿಷ್ಠ 10 ಜನರು ಪಾಲುಗಾರರನ್ನು ಮಾಡುವ ಹಣಕಾಸಿನ ವ್ಯವಹಾರ ಮತ್ತು ಗರಿಷ್ಠ 20 ಜನರು ಪಾಲುಗಾರರು ಸಾಮಾನ್ಯ ಪಾಲುಗಾರಿಕೆ ವ್ಯವಹಾರ ಮಾಡುವ ಸಂಸ್ಥೆಗಳನ್ನು ಪಾಲುದಾರಿಕೆಯ ಸಂಸ್ಥೆಗಳು ಅಂತ ಕರೆಯಲಾಗ್ತದೆ. ಇನ್ನು ತಟಸ್ಥ ಪಾಲುದಾರರೆಂದರೆ ಯಾರು ತಿಳಿಸಿ? ನೋಡಿ, ತಟಸ್ಥ ಪಾಲುದಾರ ಅಂತ ಎದಕ್ಕೆ ಯಾರನ್ನು ಕರೆಯಲಾಗ್ತದೆ? ಕೇವಲ ವಹಿವಾಟುಗಳಲ್ಲಿ ಬಂಡವಾಳವನ್ನು ಹೂಡಿ ದಿನವಹಿ ವಹಿವಾಟುಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸದೆ ಅನುಪಾತಕ್ಕನುಸಾರವಾಗಿ ಲಾಭಗಳನ್ನು ಹಂಚಿಕೊಳ್ಳುತ್ತಾರೆ, ಹಾಗೆಯೇ ನಷ್ಟ ಅಥವಾ ಜವಾಬ್ದಾರಿಗಳಿಗೂ ಕೂಡ ಹೊಣೆಗಾರಿಕೆಯಾಗಿರುತ್ತಾರೆ. ಇವರನ್ನು ತಟಸ್ಥ ಪಾಲುದಾರರು ಅಂತ ಕರೆಯಲಾಗ್ತದೆ. ಇನ್ನು ಐದನೇ ಪ್ರಶ್ನೆ, ಪಾಲುಗಾರಿಕೆಯ ಸಂಸ್ಥೆಯ ವಿಸರ್ಜನೆ ಹೇಗೆ ಸರಳವಾಗಿದೆ? ಇವರೇರಿ ನೋಡಿರಿ, ಯಾವುದೇ ಪಾಲುಗಾರ ಇತರ ಪಾಲುದಾರರಿಗೆ 14 ದಿನಗಳ ಮುನ್ಸೂಚನೆಯನ್ನು ಕೊಟ್ಟು ಇತರ ಪಾಲುದಾರರ ಸಮಿತಿ ಮೇಲೆ ಬಹಳ ಸರಳವಾಗಿ ವಿಸರಿಸಬಹುದು. ಇದು ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಈ ಕೆಳಗಿನ ಪ್ರಶ್ನೆಗಳನ್ನು ಸೂಕ್ತ ರೀತಿಯಲ್ಲಿ ಉತ್ತರಿಸಿ. ನೋಡಿ, ಏಕ ಮಾಲೀಕತ್ವ ಸಂಸ್ಥೆ ಯಾವುದಾದರೂ 4 ಅನುಕೂಲತೆಗಳನ್ನು ತಿಳಿಸಿ ಅಂದರೆ, ಅದರಲ್ಲಿ ಒಂದೇದು ಏಕ ಮಾಲೀಕತ್ವ ಸಂಸ್ಥೆಗಳನ್ನು ಪ್ರಾರಂಭಿಸಲು ಯಾವುದೇ ಕಾನೂನು ಕಟ್ಟಳೆಗಳ ಅವಶ್ಯಕತೆ ಬೇಕಾಗಿಲ್ಲ. ಇನ್ನು ಎರಡನೇದು ಸ್ವಂತ ಬಂಡವಾಳದಿಂದಲೇ ಇವರು ಏನು ಮಾಡ್ತಾರಂದ್ರೆ ಪ್ರಾರಂಭವನ್ನು ಮಾಡ್ತಾರೆ. ಇನ್ನು ಅನುದಿನದ ವಹಿವಾಟುಗಳನ್ನು ನಡೆಸುವುದು ಸಾಕಷ್ಟು ಸುಲಭವಾಗಿರ್ತಕ್ಕಂಥದ್ದು. ಸಂಸ್ಥೆಗಳು ಗಳಿಸಿದ ಎಲ್ಲ ಲಾಭಗಳನ್ನು ಏಕ ವ್ಯಕ್ತಿ ಮಾಲೀಕರೇ ಅನುಭವಿಸುತ್ತಾರೆ. ಇನ್ನು ವ್ಯಾಪಾರದ ಮೇಲ್ವಿಚಾರಣೆಯನ್ನು ಸ್ವತಃ ತಾವೇ ನೋಡಿಕೊಳ್ಳುತ್ತಾರೆ. ಇದ್ರ ಜೊತೆಗೆ ಇವರು ಗ್ರಾಹಕರ ಜೊತೆಯಲ್ಲಿ ನೇರವಾಗಿ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತಾರೆ.
ಇನ್ನು ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾರೆ. ಅದರ ಜೊತೆಗೆ ಅವುಗಳಲ್ಲಿ ಮುಖ್ಯವಾದಗಳಂದರೆ ಕೆಲವರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವುದು, ಇನ್ನು ಸಂಪತ್ತು ಮತ್ತು ಆರ್ಥಿಕ ಅಧಿಕಾರಿಗಳ ಶಕ್ತಿಯನ್ನು ಹಂಚಲು ಸಹಾಯವನ್ನು ಮಾಡುವುದು, ಅದ್ರ ಜೊತೆಗೆ ಗ್ರಾಹಕರಿಗೆ ಬೇಕಾದ ದೈನಂದಿನ ಇಷ್ಟಗಳನ್ನು ಅರಿತು ವಸ್ತುಗಳನ್ನು ಸರಬರಾಜನ್ನು ಮಾಡುವುದು, ಇನ್ನು ಸರ್ಕಾರಕ್ಕೆ ಸಕಾಲದಲ್ಲಿ ತೆರಿಗೆಗಳನ್ನು ಪಾವತಿಸುತ್ತಾರೆ, ಇನ್ನು ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ವ್ಯವಹಾರದ ಗುಟ್ಟನ್ನು ಕಾಪಾಡಿಕೊಳ್ಳಬಹುದು. ತನ್ನ ಆಲೋಚನೆಗೆ ಬಂದಂಥ ಹೊಸ ಕಲ್ಪನೆಗಳನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸತಕ್ಕಂಥ ಕಾರ್ಯವನ್ನು ಮಾಡ್ತಾರೆ. ಇನ್ನು ಎರಡನೇದು, ಏಕ ಮಾಲೀಕತ್ವ ಸಂಸ್ಥೆಗಳ ಯಾವುದಾದರೂ ನಾಲ್ಕು ದೋಷಗಳನ್ನು ತಿಳಿಸಿ ಅಂದರು. ಅದರಲ್ಲಿ ಒಂದೇದು ಬರ್ತಕ್ಕಂಥದ್ದು, ಬಂಡವಾಳ ಮಿತಿಯಾಗಿದ್ದು ದೊಡ್ಡದಾಗಿ ಬೆಳೆಸಲು ಕಷ್ಟವಾಗಿರ್ತದೆ. ಇನ್ನು ಆಡಳಿತ ಕೌಶಲ್ಯಗಳು ಸೀಮಿತವಾಗಿರುತ್ತವೆ. ಯಾವುದಾದರೂ ಒಬ್ಬರಿಗಿಂತ ಇಬ್ಬರು ಅಥವಾ ಜಾಸ್ತಿ ವ್ಯಕ್ತಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಇಲ್ಲಿ ಸೂಕ್ತವಾಗಿರ್ತದೆ. ಇನ್ನು ಎಲ್ಲ ನಷ್ಟಗಳು ಅಥವಾ ಹೊಣೆಗಾರಿಕೆಗಳನ್ನು ಒಬ್ಬನೇ ಹೊರಬೇಕಾಗ್ತದೆ. ಇನ್ನು ಮಾಲೀಕತ್ವನ ನಿಧನದ ಅಥವಾ ದಿವಾಳಿಯಿಂದಾಗಿ ಸಂಸ್ಥೆಯು ಮುಚ್ಚಬೇಕಾದ ಪರಿಸ್ಥಿತಿ ಸಹ ಉಂಟಾಗುವ ಸಾಧ್ಯತೆ ಇರ್ತದೆ. ಇನ್ನು ಮೂರನೇ ಪ್ರಶ್ನೆ, ಪಾಲುಗಾರಿಕಾ ಸಂಸ್ಥೆಗಳು ಹೇಗೆ ಪ್ರಾರಂಭವಾಗುತ್ತವೆ ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ, ಪಾಲುಗಾರಿಕಾ ಸಂಸ್ಥೆಗಳು ಪ್ರಾರಂಭಿಸಲು ಹಾಗೂ ನಡೆಸಿಕೊಂಡು ಹೋಗಲು 1932 ಪಾಲುಗಾರಿಕೆಯ ಸಂಸ್ಥೆಯ ಕಾನೂನು ಜಾರಿಗೆ ಬಂದಿದೆ. ಈ ಕಾಯ್ದೆ 4ನೇ ಸೆಕ್ಷನ್ ಪ್ರಕಾರ ಎಲ್ಲರೂ ಕೈಗೊಳ್ಳಗೊಂಡಿರ್ತಕ್ಕಂಥ ಅಥವಾ ಎಲ್ಲ ಕೈಗೊಂಡಿರ್ತಕ್ಕಂಥ ಅಥವಾ ಅದರಲ್ಲಿ ಎಲ್ಲ ಪರವಾನಗಿ ಒಬ್ಬ ವ್ಯವಹಾರ ನಡೆಸ್ತಕ್ಕಂಥ ವ್ಯವಹಾರದ ಲಾಭವನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿರುವ ವ್ಯಕ್ತಿಗಳ ನಡುವೆ ಸಂಬಂಧವನ್ನು ಹೊಂದಿರತಕ್ಕಂಥ ಒಂದು ಪಾಲುಗಾರಿಕೆ ಆಗಿರ್ತದೆ. ಇನ್ನು ಹಣಕಾಸಿನ ವ್ಯವಹಾರ ಮಾಡುವುದಾದರೆ ಗರಿಷ್ಠ 10 ಜನರು ಪಾಲುಗಾರರಿರಬೇಕು. ಸಾಮಾನ್ಯ ಪಾಲುದಾರರ ವ್ಯವಹಾರಗಳು ಎಷ್ಟಿರಬೇಕು? 20 ಇರಬೇಕಾಗ್ತದೆ. ಗರಿಷ್ಠ ಎಷ್ಟಿರಬೇಕಾಗಿತ್ತು? 20 ಜನರು ಪಾಲುದಾರರು ಸೀಮಿತವಾಗಿ ಪ್ರಾರಂಭಿಸಬೇಕಾಗ್ತದೆ. ಇನ್ನು 4ನೇ ಪ್ರಶ್ನೆ, ಪಾಲುಗಾರಿಕೆಯ ಸಂಸ್ಥೆಗಳ ವಿವಿಧ ರೀತಿಯ ಪಾಲುಗಾರರನ್ನು ತಿಳಿಸಿ. ನೋಡಿರಿ, ಪಾಲುಗಾರಿಕೆ ಸಂಸ್ಥೆಯ ವಿವಿಧ ಪಾಲುದಾರಂದ್ರೆ ಕ್ರಿಯಾಶೀಲ ಅಥವಾ ಸಕ್ರಿಯ ಪಾಲುಗಾರರಿರ್ಬೋದು, ಆಮೇಲೆ ತಟಸ್ಥ ಪಾಲುಗಾರರು, ಆಮೇಲೆ ನಾಮಪತ್ರ ಪಾಲುದಾರರು, ಆಮೇಲೆ ಅಪ್ರಾಪ್ತ ವಯಸ್ಕ ಪಾಲುದಾರರು, ಈ ಎಲ್ಲ ವಿಧದ ಅಲ್ಲದೆ ರಹಸ್ಯ ಪಾಲುದಾರರು, ಸೀಮಿತ ಪಾಲುದಾರರು, ಅರೆ ಪಾಲುಗಾರರು, ಲಾಭದಲ್ಲಿ ಮಾತ್ರ ಪಾಲುದಾರರು ಮುಂತಾದವರು ಸಹ ಇದರಲ್ಲಿ ಪಾಲ್ಗೊಳ್ತಾರೆ. ಇನ್ನು 5ನೇದು, ಪಾಲುಗಾರಿಕೆಯ ಸಂಸ್ಥೆಗಳ ಯಾವುದಾದರೂ 4 ಅನುಕೂಲತೆಗಳನ್ನು ತಿಳಿಸಿ. ನೋಡಿರಿ, ಪಾಲುಗಾರಿಕೆ ಸಂಸ್ಥೆಗಳ 4 ಅನುಕೂಲತೆಗಳಂದಾಗ ಅದರಲ್ಲಿ 1ನೇದು ಬರ್ತಕ್ಕಂಥದ್ದು, ಈ ರೀತಿಯ ಸಂಸ್ಥೆಯ ಸುಲಭವಾಗಿ ರಚನೆ ಆಗಿರ್ತದೆ. ಇನ್ನು ಹೆಚ್ಚಿನ ಬಂಡವಾಳವನ್ನು ನಾವು ಸಂಗ್ರಹ ಮಾಡಬಹುದಾಗಿದೆ. ಇನ್ನು ಪರಿಣತಿ ಹೆಚ್ಚಿಸುವುದು ಅಂದರೆ ಅನುಭವ ಇರ್ತಕ್ಕಂಥ ಸಂಸ್ಥೆಗಳು ಅನುಭವಿತವಾಗಿರ್ತಕ್ಕಂಥವ್ರು ಇರಬೇಕಾಗ್ತದೆ, ಅದನ್ನು ಹೆಚ್ಚಿಸಬೇಕಾಗ್ತದೆ. ಆಮೇಲೆ ಇನ್ನೊಂದು, ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವುದು ಅಂದರೆ ನಂಬಿಕೆಯಲ್ಲಿರಬೇಕಾಗ್ತದೆ, ವಿಶ್ವಾಸಾರ್ಹತೆಯನ್ನು ಹೊಂದಿರಬೇಕಂಥದ್ದು. ಇನ್ನು ನಷ್ಟ ಹಂಚಿಕೆಯಾಗಿರ್ತದೆ, ಯಾಕೆ ಎಲ್ಲರಿಗೂ ಸಹ ಈ ಸಂಸ್ಥೆಯ ಪಾಲುದಾರಿಗೆ ಹಂಚಿಕೆ ನಷ್ಟ ಆಗಿ ಯಾವಾಗಲೂ ಹಂಚಿಕೆ ಆಗಿರ್ತದೆ. ಇನ್ನು ವ್ಯವಹಾರದ ರಹಸ್ಯ ಪಾಲನೆ ಇಲ್ಲಿ ಸಾಧ್ಯವಾಗಿಸಬೇಕಾಗ್ತದೆ, ಈ ಸಂಸ್ಥೆಯಲ್ಲಿ ಸುಲಭವಾಗಿ ವಿಸರ್ಜಿಸಬಹುದಾಗಿದೆ. ಇನ್ನು 6ನೇ ಪ್ರಶ್ನೆ, ಪಾಲುಗಾರಿಕೆಯ ಸಂಸ್ಥೆಗಳ ಯಾವುದಾದರೂ 4 ದೋಷಗಳನ್ನು ತಿಳಿಸಿ. ಇನ್ನು ಪಾಲುಗಾರಿಕೆ ವ್ಯವಹಾರ ಸಂಸ್ಥೆಯ ದೋಷಗಳು ಯಾವ್ಯಾವ ದೋಷಗಳು ಅಂದಾಗ, ಕೆಲವು ಸಂದರ್ಭಗಳಲ್ಲಿ ಪಾಲುದಾರಗಾರರ ನಡುವೆ ಒಮ್ಮತ ಇಲ್ಲದೆ ಹೋದಾಗ ಅವರವರಲ್ಲಿ ತಾರತಮ್ಯಗಳು ಉಂಟಾಗುವ ಸಾಧ್ಯತೆ ಇರ್ತದೆ. ಇನ್ನು ಪಾಲುಗಾರ ಸಂಸ್ಥೆಯಲ್ಲಿ ಗರಿಷ್ಠ ಮಿತಿ ಇರುವುದರಿಂದ ಹೆಚ್ಚು ಬಂಡವಾಳ ಹೂಡಿಕೆ ಸಾಧ್ಯವಾಗದೆ ಹೋಗಬಹುದು. ಇನ್ನು ನಷ್ಟದ ಹೊಣೆಗಾರಿಕೆ ಅಪರಿಮಿತವಾಗಿದ್ದು ಹೆಚ್ಚು ಜನ ಪಾಲುಗಾರರು ಇಷ್ಟಪಡುವುದಿಲ್ಲ. ಇನ್ನು ಕೆಲವು ಪಾಲುಗಾರರು ಅಜಾಗರೂಕತೆಯಿಂದ ಅಥವಾ ಅವಿವೇಚನೆಯಿಂದ ಏನಾಗ್ತದೆ, ನಿರ್ಧಾರಗಳು ಸಂಸ್ಥೆ ಹಿನ್ನೆಲೆಗೆ ಕಾರಣ ಆಗ್ತವೆ. ಇನ್ನು ಪಾಲುಗಾರಿಕೆಯ ಸಂಸ್ಥೆಯ ಸ್ಥಿರತೆ ಅಭಾವ ಹೊಂದಿರ್ತದೆ. ಯಾರಾದರೂ ಒಬ್ಬರು ಪಾಲುಗಾರ ಮರಣ ಹೊಂದಿದರೆ ಅಥವಾ ದಿವಾಳಿಯಾದರೆ ಸಂಸ್ಥೆಯನ್ನು ವಿಸರ್ಜಿಸಬೇಕಾಗ್ತದೆ. ಇನ್ನು ಪಾಲುಗಾರರು ತಮ್ಮ ಪಾಲನ್ನು ಬೇರೆಯವರಿಗೆ ಸುಲಭವಾಗಿ ವರ್ಗಾಯಿಸಲು ಸಾಧ್ಯವಿರುವುದಿಲ್ಲ. ಇನ್ನು ಸರ್ಕಾರದ ಹಿಡಿತ ಹೆಚ್ಚಾಗಿದ್ದಲ್ಲಿ ಇರುವುದರಿಂದ ಹಾಗೂ ಲೆಕ್ಕಪತ್ರಗಳನ್ನು ಪ್ರಕಟಿಸಬೇಕಾಗಿಲ್ಲದಿರುವುದರಿಂದ ಸಾರ್ವಜನಿಕ ಬೆಂಬಲ ಇಲ್ಲಿ ಸಿಗುವುದಿಲ್ಲ. ಇನ್ನು 2 ಅಥವಾ ಹೆಚ್ಚಿನ ಪಾಲುಗಾರರು ಇರುವುದರಿಂದ ವ್ಯವಹಾರದ ಗೌಪ್ಯತೆ ನಿರ್ವಹಿಸುವುದು ಇಲ್ಲಿ ಏನಾಗ್ತದೆ, ಕಷ್ಟ ಆಗ್ತದೆ. ಇನ್ನು ಪಾಲುಗಾರಿಕೆಯ ಸಂಸ್ಥೆಗಳನ್ನು ನೋಂದಾಯಿಸೋದ್ರಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು? 1ನೇದು, ನೋಂದಣಿಯನ್ನು ಹೊಂದಿರತಕ್ಕಂಥ ಸಂಸ್ಥೆಯು 100 ರೂಪಾಯಿಗಳನ್ನು ಮೀರಿದ ಸಾಲದ ವಸೂಲಾತಿಗಾಗಿ 3ನೇ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹೂಡಬಹುದು. ಇನ್ನು 2ನೇದು, ನೋಂದಣಿಯಾಗಿರ್ತಕ್ಕಂಥ ಸಂಸ್ಥೆಗಳು ಸಾಲಗಳ ವಸೂಲಿಗಾಗಿ ಇತರ ಪಾಲುಗಾರನ ವಿರುದ್ಧ ದಾವೆಯನ್ನು ಹೂಡಬಹುದಾಗಿದೆ.
ಇನ್ನು ನೋಂದಣಿಯಾಗದ ಸಂಸ್ಥೆಯು ವಿರುದ್ಧ ಅಥವಾ ಅದರ ಪಾಲುದಾರರ ವಿರುದ್ಧ ಮೂರನೇ ವ್ಯಕ್ತಿ ದಾವೆಯನ್ನು ಹೊಡಬಹುದಾಗಿದೆ. ನಾಲ್ಕನೇದು ನೋಂದಣಿಯಾಗದ ಸಂಸ್ಥೆ ಇರತಕ್ಕಂಥದ್ದು ಅಥವಾ ಅದರ ಪಾಲುಗಾರರ ವಿರುದ್ಧ ಯಾವುದೇ ರೀತಿಯ ಪಾಲುಗಾರನಾಗಲಿ ಸಂಸ್ಥೆಯ ವಿಸರ್ಜನೆಗೆ ಅಥವಾ ಲೆಕ್ಕಪತ್ರಗಳ ಇತ್ಯರ್ಥಕ್ಕಾಗಿ ನ್ಯಾಯಾಲಯದಲ್ಲಿ ದಾವೆಯನ್ನು ಹೊಡಬಹುದಾಗಿದೆ. ಇನ್ನು ಎಂಟನೇ ಪ್ರಶ್ನೆ, ಹಿಂದೂ ಅವಿಭಕ್ತ ಕುಟುಂಬದ ಪದ್ಧತಿಯ ವ್ಯವಹಾರದ ಸಂಸ್ಥೆಯ ಬಗ್ಗೆ ಬರೆಯಿರಿ. ನೋಡಿ, ಹಿಂದಿ ಅವಿಭಕ್ತ ಕುಟುಂಬ ಅಂದಾಗ ಹಿಂದೂ ಅವಿಭಕ್ತ ಕುಟುಂಬ ಪದ್ಧತಿಯ ವ್ಯವಹಾರ ಸಂಸ್ಥೆಗಳು ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿವೆ. ಇವು ಹಿಂದೂ ಕಾನೂನಿನ ಅನ್ವಯದ ಜಾರಿಗೆ ಬರ್ತಾವೆ. ಇವು ಹಿಂದೂ ಕುಟುಂಬದ ಎಲ್ಲ ಗಂಡಸರಿಂದ ಹುಡಿದ ಸಂಸ್ಥೆಗಳಾಗಿರ್ತಾವೆ. ನಿರಂತರವಾಗಿ ಮೂರು ತಲೆಮಾರುಗಳ ಗಂಡು ಸದಸ್ಯರು ಈ ವ್ಯವಹಾರ ಸಂಸ್ಥೆಗಳ ಸದಸ್ಯರಾಗಿರ್ತಾರೋ. ಅವಿಭಕ್ತ ಕುಟುಂಬದ ಅತ್ಯಂತ ಹಿರಿಯ ಗಂಡು ಸದಸ್ಯ ವ್ಯವಹಾರದ ಮೇಲ್ವಿಚಾರಣೆ ನೋಡ್ಕೋತಾ ಅವನನ್ನು ಕರ್ತ ಎಂದು ಕರೆಯಲಾಗ್ತದೆ. ಇನ್ನು ಮಾಲೀಕತ್ವವು ಎಲ್ಲ ಸದಸ್ಯರಾಗಿದ್ದು ಆಡಳಿತವನ್ನು ಕರ್ತ ನಿರ್ವಹಿಸುತ್ತಾನೆ. ಇನ್ನು ಕರ್ತನ ಹೊಣೆಗಾರಿಕೆಯು ಅಪರಿಮಿತವಾಗಿರ್ತದೆ. ಇತರ ಸದಸ್ಯರ ಹೊಣೆಗಾರಿಕೆ ಅವರು ಹೂಡಿರುವ ಬಂಡವಾಳದ ಪ್ರಮಾಣಕ್ಕನ್ನುವಾಗಿ ಸೀಮಿತವಾಗಿ ಇರ್ತದೆ. ಇಷ್ಟು ಅಭ್ಯಾಸ ಇರತಕ್ಕಂಥ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿದ್ದೆ ಆತ. ಇದರ ನಿಮ್ಮ ಚಾನಲ್ ವೀಕ್ಷಣೆ ಮಾಡಿದ್ರೆ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಟೈಕ್ ಟು ನೈಂಡ್ ಆಲ್.